ವಿಶ್ವ ಭೂಪಟದಲ್ಲಿ ಅರಬ್ ಜಗತ್ತಿನ ಅತ್ಯಂತ ಪುಟ್ಟ ಹಾಗೂ ಶ್ರೀಮಂತ ರಾಷ್ಟ್ರ ಕುವೈಟ್. ಕುವೈಟ್ ಅನ್ನುವ ತೈಲಸಿರಿ ಸಂಪತ್ತಿನ ನಾಡಲ್ಲಿ ವಿಶ್ವದ ಅದೆಷ್ಟೋ ದೇಶಗಳ ಜನ ಆಶ್ರಯವನ್ನ ಪಡೆದಿದ್ದಾರೆ. ಅವರಲ್ಲಿ ಲಕ್ಷಾಂತರ ಭಾರತೀಯರು ಕೂಡ ಕಳೆದ ಹಲವಾರು ದಶಕಗಳಿಂದ ಕುವೈಟ್ನಲ್ಲಿ ಉದ್ಯೋಗ ಉದ್ಯಮವನ್ನ ನಡೆಸುವುದರ ಮೂಲಕ ಭಾರತದ ಆರ್ಥಿಕ ಪ್ರಗತಿಗೆ ತಮ್ಮ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಕುವೈಟ್ ಅನ್ನುವ ಚಿಕ್ಕ ರಾಷ್ಟ್ರ ಇಂದು ವಿಶ್ವದ ಶ್ರೀಮಂತ ರಾಷ್ಟ್ರವಾಗಿ ಬೆಳೆದಿದೆ ಎಂದರೆ ಅದಕ್ಕೆ ಕಾರಣ ಅಲ್ಲಿನ ರಾಜಮನೆತನ, ಕುವೈಟ್ ಅನ್ನು ಮುನ್ನಡೆಸಿದ ದೊರೆಗಳು. ಕಳೆದ ಒಂದೂವರೆ ದಶಕಗಳಿಂದ ಕುವೈಟ್ನ ದೊರೆಯಾಗಿ ಅಲ್ಲಿ ನೆಲೆಸಿರುವ ಎಲ್ಲ ಭಾರತೀಯರಿಗೆ ಸರ್ವ ರೀತಿಯಲ್ಲೂ ಸಹಕಾರವನ್ನು ನೀಡುತ್ತಾ ಆಧುನಿಕ ಕುವೈಟ್ ನಿರ್ಮಾಣದ ಹರಿಕಾರರಾಗಿದ್ದಂತಹ ಹಿಸ್ ಹೈನೆಸ್ ಸಬಾಹ್ ಅಲ್ ಅಹಮದ್ ಅಲ್ ಜಾಬೀರ್ ಅಲ್ ಸಬಾಹ್ ಈಗ ಬರೀ ನೆನಪು ಮಾತ್ರ. ಕುವೈಟ್ನಲ್ಲಿ ನೆಲೆಸಿದ ಭಾರತೀಯರು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಕನ್ನಡಿಗರು ತುಳುವರು, ತಮ್ಮ ಉದ್ಯೋಗದ ಜೊತೆಗೆ ಅದೆಷ್ಟೋ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅದೆಲ್ಲವುದಕ್ಕೂ ಅನುಮತಿಯನ್ನು ನೀಡಿ ಸಹಕರಿಸಿ ಲಕ್ಷಾಂತರ ಜನರ ಪಾಲಿನ ಅನ್ನದಾತರಾಗಿದ್ದ ಹಿಸ್ ಹೈನೆಸ್ ಸಬಾಹ್ ಅಲ್ ಅಹಮದ್ ಅಲ್ ಜಾಬೀರ್ ಅಲ್ ಸಬಾಹ್ ಅವರಿಗೆ ಸಮಸ್ತ ಕುವೈಟ್ ಭಾರತೀಯರು, ವಿಶೇಷವಾಗಿ ಎಲ್ಲ ಕರ್ನಾಟಕದ ಜನತೆಯ ಪರವಾಗಿ ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ ಭಾವಪೂರ್ಣ ನಮನಗಳನ್ನು ಸಲ್ಲಿಸುತ್ತದೆ. ಶ್ರೀ ರಾಜ್ ಭಂಡಾರಿಯವರ ಸಂಚಾಲಕತ್ವದಲ್ಲಿ 2019 ನಡೆದ ಕರುನಾಡ ಡಿಮ್ಡಿಮದ ಆಯೋಜನೆಗೆ ಸಹಕರಿಸಿದ ಕುವೈಟ್ ಆಡಳಿತ ಹಾಗೂ ದೊರೆಗಳಿಗೆ ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ ಯಾವತ್ತಿಗೂ ಚಿರಋಣಿ. ಕರ್ನಾಟಕದ ಹೆಮ್ಮೆಯ ಚಿತ್ರಕಲಾವಿದ ದೇವಿಕಿರಣ್ ಗಣೇಶ್ಪುರ ಅವರ ಕೈಚಳಕದಲ್ಲಿ ಹಿಸ್ ಹೈನೆಸ್ ಸಬಾಹ್ ಅಲ್ ಅಹಮದ್ ಅಲ್ ಜಾಬೀರ್ ಅಲ್ ಸಬಾಹ್ ಅವರ ಭಾವಚಿತ್ರದ ಮೂಲಕ ಅಗಲಿದ ದೊರೆಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ.